ಆತ್ಮೀಯ ಹೇ ಸೀತಾರಾಮ್ ವೈಶಂಕರೇ, ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತವರ್. ಇಲ್ಲಿ ವಿಧಾನಸಭೆ ಶುರುವಾಗಿದೆ, ಕೆಸರು ಏರ್ಚಾಟ ಜೋರದ, ದೆಹಲಿಯಲ್ಲೂ ಜೋರದ, ಅಲ್ಲೂ ಇವತ್ತು ಈ ಬಜೆಟ್ ಮಂಡನೆ ನಡೆದ, ಯಾರ್ಯಾರಿಗೆ ಎಷ್ಟೆಷ್ಟು ಸಿಗ್ತದೆ ನೋಡೋಣ. ಈಗ ನಮಗೆ ಬರುವಂಥದ್ದು ವಿಷಯ ಏನಪ್ಪ ಅಂದರೆ, ಇದು ಹೊಸದಾಗಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಯಾಕಂದರೆ ಇದು ಮೋಸ್ಟ್ಲಿ ನಮ್ಮ ಕೇಜ್ರಿವಾಲ್ಗೆ ಹೊಡೆದಿಲ್ಲ, ಗೊತ್ತಿಲ್ಲ, ಆದರೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಇದು ಹೊಡೆದು ಬಿಟ್ಟದು. ಏನಂತಂದ್ರೆ ಇಡಿ ಮೇಲೂ FIR, ಇದು ಹೊಸ ರೀತಿಯ ರಾಜಕೀಯ ಪ್ರಯೋಗ ಅನ್ರಿ, ಅಥವಾ ತಮಗಾದ ಅನ್ಯಾಯಕ್ಕೆ ಪ್ರತಿಭಟನೆ ಅನ್ರಿ, ಯಾವುದಂತ ಏನು ಹೇಳಕ್ಕೆ ಸಾಧ್ಯ ಇಲ್ಲ. BJP ಹೇಳ್ತಾರೆ, ಅವರು ತಪ್ಪಿಸುವ ಸಲ ಏನೋ ಹಾದಿ ಬಿಡ್ತಾ ಇದ್ದಾರಪ್ಪ, ಇವರು ಸಿದ್ದರಾಮಯ್ಯವರು ತಪ್ಪಿಸ್ತಾರೆ, ಅದು ಎನ್ಕ್ವೈರಿ ಮಾಡೋದು ಇವ್ರು ಬಿಡುತ್ತೆ ಅಲ್ಲ, ಅವ್ರ ಮೇಲೆ FIR ಹರಿಸ್ತಾ ಇದ್ದಾರೆ, ಅವರು ತಪ್ಪು ಮಾಡಿದಾರೆ, CMR ಸಿಲುಕಿಸುವ ಸಲುವಾಗಿ ಇಡಿ ಇದ್ದಿದ್ದು ಕರೆಸಿದಾರ ಅಂಥೇಳಿ ಒಂದು FIR ಹರಿಸಿದನು. ಒಟ್ಟು ಡಿಲೇ ಜಸ್ಟಿಸ್ ಡಿನೈಡ್ ಜಸ್ಟಿಸ್ ಅಂತ ಎಷ್ಟು ಸಾಧ್ಯ ಮುಂದೂಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಪಾಪ BJP ಬೆಂಬಲಿಗರು ಮಾತಾಡ್ಬೋದು. ಆದರೆ ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು, ಇಲ್ಲಪ್ಪ ಇದು ಎಲ್ಲರ ಮೇಲೆ ಶುರು ಮಾಡಿಬಿಟ್ಟದೆ ಇಡಿ, ಯಾಕೆಂದರೆ ಅದು ಜಾಮೀನ ಸಿಗೋದ್ರಲ್ಲಿ ಎಂಥ ಕೇಜ್ರಿವಾಲ್ ಪ್ರಾಮಾಣಿಕ ವ್ಯಕ್ತಿ, ಇನ್ನೊಂದು ಸಿಗ್ತಾ ಇಲ್ಲ ಪಾಪ ಅವ್ರಿಗೆ, ಒಳಗೆ ಹೋಗ್ತಾನೆ ಇದ್ದಾರೆ, ಏನೇನು ಕಾರಣ ಹೇಳಿ ಮುಂದಕ್ಕೆ ಹಾಕ್ತಾನೆ ಹೊರಟಿದ್ದಾರೆ, ಡಾಕ್ಯುಮೆಂಟ್ಸು ಕೊಡ್ತಾ ಇಲ್ಲ, ಏನು ಸಾಕ್ಷಿನೂ ಹೇಳ್ತಾ ಇಲ್ಲ, ಅದು ಮಾಪಿ ಸಾಕ್ಷಿಯನ್ನು ಬಳಸ್ತಾ ಇದ್ದಾರೆ, ಇಲ್ಲೇವ್ರು ತಮಗೆ ಬೇಕಾಗಿ ಮಾಪಿ ಸಾಕ್ಷಿಯಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಮಾಪಿ ಸಾಕ್ಷಿಯನ್ನು ಈಗ ಬೆಳೆಸ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಹಿಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಕಲ್ಮೇಶ್ B ಅನ್ನುವಂತಹ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪದನಿಮಿತ್ತ ನಿರ್ದೇಶಕರಾಗಿದ್ದಂತಹ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯ ಹಿಂದಿನ ನಿರ್ದೇಶಕರು ಕರೆಸಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಿಮ್ಮ ಮಾಪಿ ಸಾಕ್ಷಿ ಆಗ್ರಿ, ಸಿದ್ದರಾಮಯ್ಯ ಹೆಸರು ಹೇಳ್ರಿ, ಮುಂದೆ ನಮ್ಮ ನಾಗೇಂದ್ರ ಅವ್ರು BNagendra ಹೆಸರು ಹೇಳ್ರಿ, ಅದು ಜೋಡಿ FD ಅಂದ್ರೆ ಹಣಕಾಸು ಇಲಾಖೆ, ಇವ್ರು ನಮ್ಗೆ ಡೈರೆಕ್ಷನ್ ಮಾಡಿದ್ರು, ಅದಕ್ಕೆ ಮಾಡಿದ್ರು ಹೇಳಿಬಿಡ್ರಿ ಅಂಥೇಳಿ ಅವ್ರ ಒತ್ತಡ ತರಲಿಕ್ಕೆ ಹಚ್ಚಿದ್ದಾರೆ ಅಂಥೇಳಿ ಇಲ್ಲಿಯ ಈ ಬೆಂಗಳೂರು ವಲಯ ಕಚೇರಿ ಉಪ ನಿರ್ದೇಶಕ ಮನೋಜ್ ಮಿತ್ತಲ್ ಮತ್ತು ಸಹಾಯಕ ನಿರ್ದೇಶಕ ಮುರಳಿ ಕಣ್ಣನ್ ವಿರುದ್ಧ FIR ಹರಿಸಿದ್ದಾರೆ. ಅಂದರೆ ಇಡಿ ಇದ್ದಿದ್ದು ತಮಗೆ ಬೇಕಾದಂಗೆ ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕಾಗ್ತದೆ, ಇಡಿ ತನಕ ಕೊಟ್ಟಂಥ ಪವರನ್ನು ಮತ್ತು ಬೆದರಿಸ್ತಾ ಇದ್ದಾರೆ ನಮಗಂತೇಳಿ ನಮ್ಮ ಕಲ್ಮೇಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನೋಡು ನೀ ಆರೋಪಿ ಇದೆಯಾ, ಸಿಕ್ಕೊಂಡದು ಈಗಾಗಲೇ ದುಡ್ಡು ತೊಗೊಂಡದು, ಈ ಖರ್ಚಾಗ್ಯದ 93.74 ಲಕ್ಷ, ನಿನಗೆ ನಿಮಗಂತ 2 ವರ್ಷ ಅಥವಾ 3 ವರ್ಷ ಮೊದಲು ಬೇರೆ ಸಿಗಂಗಿಲ್ಲ, ಆಮೇಲೆ ನಿಮಗೆ 7 ವರ್ಷ ಒಳಗೆ ಹೋಗೋದು ಬಿಡ್ತಿ, ಈ ರೀತಿ ಭಯ ಹುಡ್ಸ್ತಾ ಇದ್ದಾರೆ ಅಂದರೆ ಕಲ್ಮೇಶ್ ಅವರು ಆರೋಪ ಮಾಡ್ತಾರೆ. ಅದು CM ಅವ್ರು ಸಿಗಿಸ್ರಂತ ಅಂದರೆ ಇವರು 3ನೇ CM ಅಂತ 4ನೇ CM ಆಗ್ತಾರೆ ಒಳಗೆ ಬೀಳೋರು ಅಂತ, ಶಿಕ್ಷೆ ಆಗಲಾರ್ದು ಒಳಗೆ ಬೀಳೋದು ಎನ್ಕ್ವೈರಿ ಹೆಸರಿನಲ್ಲೇ, ಇದೊಂದು ಇಡಿಯ ದೊಡ್ಡ ದೋಷ ಅಂತ ನಾವು ಹೇಳ್ಬೋದು. ಇಲ್ಲಂತಲ್ಲ, ಯಾಕಂದರೆ ಮತ್ತೆ ಅದು ಅನಿವಾರ್ಯ ರೀತಿ ತಿನ್ನೋರು, ಯಾಕೆ CBIಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟ ಮೇಲೆ ನೀವು ಯಾರಾದರೂ ರಾಜಕಾರಣಿಗಳ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ಬೇಕು, ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ತಾ ಇರಲಿಲ್ಲ, ಹೀಗಾಗಿ CBI ಕೈ ಕಟ್ಟಿದಂಗೆ ಆಗಿಬಿಟ್ಟಿತ್ತು. ಅದಕ್ಕೆ ಇಡಿ ಮಾಡ್ಕೊಂಬಿಟ್ರು, ಅದು ಕಾಂಗ್ರೆಸ್ಸಿಗರು ಮಾಡಿದ್ದಿದ್ದು ಕೆಲಸ, ಬರೀ ಕಾಂಗ್ರೆಸ್ಸಿಗರಿಗೆ ಮುಡುವಾಗಿಬಿಟ್ಟಿತ್ತು. ಒಂದು ರೀತಿ ಒಳ್ಳೆಯ ಉದ್ದೇಶ ಇದ್ರೆ ಇದು ಇಡಿ, ಯಾಕಂತಂದ್ರೆ ಇಡಿಯ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಏನಾದ್ರೆ ಇದು ಭಾಳ ಒಳ್ಳೆಯದು ವಿಚಾರ. ಯಾಕಂದರೆ ಇವರು ರಾಜಕಾರಣಿಗಳು ಯಾರ ಕೈಗೂ ಸಿಗಲಾರದಷ್ಟು ದೊಡ್ಡ ಭ್ರಷ್ಟರು, ಇವರು ಅಷ್ಟು ಚನ್ಸ್ ತಪ್ಪಿಸ್ಕೊಳ್ಳೋದು ಎಲ್ಲ ಇವ್ರಿಗೆ ಅಧಿಕಾರಿಗಳ ಕೈಗಿರ್ತದಲ್ಲ ರೀ, ತಪ್ಪಿಸ್ಕೊಳ್ಳೋಕೆ ಎಲ್ಲ ಸಾಧ್ಯತೆ ಇರ್ತವೆ. ಅಧಿಕಾರಿಗಳು ಅವ್ರ ಪಾಪ ಇವು ಅಧಿಕಾರಿ ಇವ್ರ ಕೈಗಿರೋದ್ರಿಂದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಮತ್ತೆ ಗೋಂಬಿಗಳು ತಮ್ಮ ಬೇಕಂಗೆ ಆಡಿಸ್ತಾರೆ, ಒಂದು ಕೆಲವಷ್ಟು ಅಧಿಕಾರಿಗಳು ಶಿಕ್ಷೆ ಕೊಡಿಸ್ತಾರೆ ಮತ್ತು ಬಿಡಿಸ್ಕೊಂಡು ಬರ್ತಾರೆ. ಹೀಗಾಗಿ ಇಂಥ ಒಂದು ರಾಜಕಾರಣಿಗಳು